ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಅವರು ಮುಂದಿನ ತಿಂಗಳು 3 ದಿನಗಳ ರಾಜ್ಯ ಪ್ರವಾಸದ ವೇಳೆ ಮಂಗಳೂರಿಗೆ ಆಗಮಿಸಿ 2 ರಾತ್ರಿ ವಾಸ್ತವ್ಯವಿರುವ ಸಾಧ್ಯತೆಗಳಿವೆ. ರಾಷ್ಟ್ರಪತಿಯವರು ಅಕ್ಟೋಬರ್ 6 ರಿಂದ 3 ದಿನಗಳ ಕಾಲ ರಾಜ್ಯ ಪ್ರವಾಸ ನಡೆಸಲಿದ್ದಾರೆ. ಸದ್ಯದ ವೇಳಾಪಟ್ಟಿಯಂತೆ ಮೊದಲು ಬೆಂಗಳೂರು ಮತ್ತು ಬಿಳಿಗಿರಿ ರಂಗನಬೆಟ್ಟಕ್ಕೆ ಭೇಟಿ ನೀಡಲಿದ್ದಾರೆ. ಅನಂತರ ಮಂಗಳೂರಿಗೆ ಆಗಮಿಸಲಿದ್ದಾರೆ. ರಾಷ್ಟ್ರಪತಿ ಕೋವಿಂದ್ ಅವರು ಅಕ್ಟೋಬರ್ 7ರಂದು ಸಂಜೆ ಮಂಗಳೂರಿಗೆ ಆಗಮಿಸಿ ರಾತ್ರಿ ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತವ್ಯವಿರುವ ಸಾಧ್ಯತೆಗಳಿವೆ. ಅಕ್ಟೋಬರ್ 8ರಂದು ವಿಶೇಷ ಹೆಲಿಕಾಪ್ಟರ್ ಮೂಲಕ ಶೃಂಗೇರಿ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಂಗಳೂರಿಗೆ ವಾಪಸ್ಸಾಗಿ ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತವ್ಯವಿರಲಿದ್ದಾರೆ. ರಾಷ್ಟ್ರಪತಿ ಮಂಗಳೂರಿಗೆ ಆಗಮಿಸುವುದು ಅಧಿಕೃತವಾಗಿ ಅಂತಿಮವಾಗಿಲ್ಲ. ಶೃಂಗೇರಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ನಗರದಲ್ಲಿ ಅವರ ವಾಸ್ತವ್ಯಕ್ಕೆ ಕೈಗೊಳ್ಳಬೇಕಾದ ವ್ಯವಸ್ಥೆಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಸದ್ಯ ಭದ್ರತೆ, ವಾಸ್ತವ್ಯ ಮತ್ತು ಊಟೋಪಚಾರದ ಬಗ್ಗೆ ಪೂರ್ವ ಸಿದ್ಧತೆ ನಡೆಸಲಾಗುತ್ತಿದೆ. ದೇಶದ ಪ್ರಥಮ ಪ್ರಜೆಯ ಭೇಟಿಯಾಗಿರುವ ಕಾರಣ ಹೆಚ್ಚಿನ ಮಾಹಿತಿ ನೀಡಲು ಸಾಧ್ಯವಿಲ್ಲ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಎರಡು ದಶಕಗಳಿಂದ ಸಹಕಾರಿ ಸೇವೆಯಲ್ಲಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ. ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಬಂಡವಾಳದ ಕೊರತೆ? ಇದೀಗ ಹಣದ ಅವಶ್ಯಕತೆಗಾಗಿ ಸಹಕಾರಿಯು ಪರಿಚಯಿಸುತ್ತಿದೆ ಚಿನ್ನದ ಸಾಲ. ಕೇವಲ 9.5% ಬಡ್ಡಿದರದಲ್ಲಿ ಸೇವಾ ಶುಲ್ಕ ರಹಿತ, ಪ್ರತಿ ಗ್ರಾಮ್ಗೆ 3,700 ರೂಪಾಯಿಗಳವರೆಗೆ ಚಿನ್ನಾಭರಣ ಸಾಲ. ಗರಿಷ್ಠ 24 ತಿಂಗಳ ಅವಧಿಯಲ್ಲಿ ಪ್ರತಿ 1,000 ರೂಪಾಯಿ ಸಾಲಕ್ಕೆ ತಿಂಗಳಿಗೆ ಕೇವಲ 8 ರೂಪಾಯಿ ಬಡ್ಡಿ. ನಮ್ಮಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಕನಿಷ್ಠ ದಾಖಲೆ ಪತ್ರದೊಂದಿಗೆ ಅಡಮಾನ ಸಾಲ, ವಾಹನ ಸಾಲ ಹಾಗೂ ಇತರ ಸಾಲಗಳು ಲಭ್ಯವಿದೆ. ಪ್ರತಿಷ್ಠಿತ ಕಂಪನಿಯ ಜೀವ ವಿಮೆ, ಸಾಮಾನ್ಯ ಹಾಗೂ ಆರೋಗ್ಯ ವಿಮಾ ಉತ್ಪನ್ನಗಳು ಲಭ್ಯವಿದೆ. ಭಾರತೀಯ ಜೀವ ವಿಮೆ ನಿಗಮ ಮೂಲಕ ಜೀವ ವಿಮಾ ಸೌಲಭ್ಯ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮೂಲಕ ಅತ್ಯಂತ ಕಡಿಮೆ ಪ್ರೀಮಿಯಂನಲ್ಲಿ ಆರೋಗ್ಯ ವಿಮಾ ಸೌಲಭ್ಯ, ಓರಿಯೆಂಟಲ್ IFFCO ಟೋಕಿಯೋ ಮೂಲಕ ಸಾಮಾನ್ಯ ಹಾಗೂ ವಾಹನ ವಿಮಾ ಸೌಲಭ್ಯ. ರಾಜ್ಯಾದ್ಯಂತ ಕಾರ್ಯವ್ಯಾಪ್ತಿ ಹೊಂದಿರುವ ಸಹಕಾರಿಯು ದಕ್ಷಿಣ ಕನ್ನಡ, ಕೊಡಗು, ಬೆಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 17 ಶಾಖೆಗಳನ್ನು ಹೊಂದಿದ್ದು ವಿಳಾಸಕ್ಕಾಗಿ www.sarasvatisahakari.com ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಹಾಗೂ ಹತ್ತಿರದ ಶಾಖೆಗಳಿಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ, 1ನೇ ಮಹಡಿ ವಿವಾ ಕಾಂಪ್ಲೆಕ್ಸ್ ಮುಖ್ಯರಸ್ತೆ ಬೆಳ್ತಂಗಡಿ, 08256232373 ಅಥವಾ 9739986.